वेलकम बैक टू माय चैनल निकिता प्रिया सुपर टिप्स ಎಲ್ಲರೂ ಹೇಗಿದ್ದೀರಾ फ्रेंड्स ಇವತ್ತಿನ ವಿಡಿಯೋ ನಮ್ಮ ವೇಸ್ಟ್ ಸೈಜ್ ಯಾವ ರೀತಿ ಕಡಿಮೆ ಮಾಡೋದು ಅಂತ ಅಂದ್ರೆ ಸೊಂಟದ ಸೈಜ್ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ನಮ್ಮ ಸೊಂಟದ ಸೈಜ್ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಮ್ಮ ಹೊಟ್ಟೆ ಅಂದ್ರೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಸೋ ಇವತ್ತಿನ ಈ ಎಕ್ಸರ್ಸೈಸ್ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮ್ಮ ಸೊಂಟದ ಸೈಜ್ ನ ನೀವು ಕಡಿಮೆ ಮಾಡಬಹುದು ಒಂದು ತಿಂಗಳಲ್ಲಿ 5 ಇಂಚ್ ಆದರೂ ನೀವು ಕಡಿಮೆ ಮಾಡಬಹುದು फ्रेंड्स एक्सरसाइज ना तोर्ता एक्सरसाइज कड़मेर अस्ट जास्ती सेंटीमीटर कड़मे एक्सरसाइज टेन टाइम्स सेंटीमीटर कड़मे ट्वेंटी टाइम्स इन फाइव सेंटीमीटर कड़मे फाइव इंचेस कड़मे फिफ्टी टाइम्स ಎಷ್ಟು ಜಾಸ್ತಿ ಟೈಮ್ ಕೊಡ್ತಿರೋ ಎಕ್ಸರ್ಸೈಸ್ ಗೆ ಎಷ್ಟು ಹೊತ್ತು ಮಾಡ್ತಿರೋ ಎಷ್ಟು ನೀವು ಕಷ್ಟಪಡ್ತಿರೋ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ನಾವು ಇನ್ ಮಾಡಿದ್ವಿ ನಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ನನಗೆ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಏನಕ್ಕೆ ಅಂದ್ರೆ ನೀವು ಅಲ್ಲಿ ಜಾಸ್ತಿ ಕಷ್ಟ ಹಾಕಿರಲ್ಲ ನೀವು ಜಾಸ್ತಿ ಹೊತ್ತು ಆ ಎಕ್ಸರ್ಸೈಸ್ ನ ಫಾಲೋ ಮಾಡಿರೋದಿಲ್ಲ ಅದಕ್ಕೋಸ್ಕರ ಈ ಹೇಳ್ತಾ ಇದನಲ್ಲ ನೀವು ಯಾವುದೇ ಎಕ್ಸರ್ಸೈಸ್ ಆಗಲಿ ನಿಮ್ಮ weight ಎಷ್ಟು ಕಡಿಮೆ ಆಗಬೇಕೋ ಅಷ್ಟು ಜಾಸ್ತಿ ನೀವು ಮಾಡಬೇಕಾಗುತ್ತೆ ಈಗ ಇಂಚಸ್ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಸೊಂಟದ ಬಗ್ಗೆ ಮಾತಾಡ್ತಾ ಇದೀನಿ ಅದಕ್ಕೆ ಸೊಂಟದ ಬಗ್ಗೆ ಹೇಳ್ತೀನಿ 1 ಇಂಚಸ್ ನೀವು ಕಡಿಮೆ ಮಾಡಬೇಕಾ 10 ಟೈಮ್ ಮಾಡಬೇಕಾಗುತ್ತೆ 1 ಎಕ್ಸರ್ಸೈಸ್ 2 ಇಂಚಸ್ ಅಂದ್ರೆ 2 ಇಂಚಸ್ ಅಂದ್ರೆ 2 ಸೆಂಟಿಮೀಟರ್ ಕಡಿಮೆ ಮಾಡಬೇಕಾ 20 ಟೈಮ್ಸ್ ಮಾಡಬೇಕಾಗುತ್ತೆ ನೀವು 10 ಇಂಚಸ್ ಕಡಿಮೆ ಮಾಡಬೇಕು ಅಂದ್ರೆ ಇದನ್ನ 100 ಟೈಮ್ ಮಾಡಬೇಕಾಗುತ್ತೆ ಹೀಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ಅದರ ಟೈಮಿಂಗ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಯಾಕಂದ್ರೆ ಏಕದಮ್ ನಮಗೆ ಬೆಟ್ಟಕ್ಕೆ ಹರಕ ಆಗಲ್ಲ ಮೊದಲು ಅಟ್ಟಕ್ಕೆ ಹರಣ ಆಮೇಲೆ ಬೆಟ್ಟಕ್ಕೆ ಹರಣ ಸೋ ಫಸ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಣ ಅದಕ್ಕೂ ಮುಂಚೆ ಯಾವ ತರ ನಾವು ಹೊಟ್ಟೆ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ತುಂಬಾ ಸಿಂಪಲ್ ಈಗ ನಮ್ಮ ಕೈ ಇದೆಯಲ್ಲ ಕೈನ ಈ ರೀತಿ ಸೊಂಟದ ಮೇಲೆ ಇಟ್ಕೋಣ ಈ ಭಾಗ ಇದೆಯಲ್ಲ ಈ ಭಾಗ ಕರೆಕ್ಟ್ ಸೊಂಟದ ಮೇಲೆ ಇರಬೇಕು ಈಗ ನಮ್ಮ ಕೈನ ಈ ರೀತಿ ಜಾಯಿಂಟ್ ಮಾಡಿ हीगे जॉइंट माड़ी कंप्लीट नम कई हीगे जॉइन आगबेकु जॉइन आद्रे नम्मदु करेक्ट आगिदे अंत स्वल्प स्वल्प इष्टु गैप इद्रूनु नावु कड़मे माड्बेकु अंत अर्थ केलवरदु जॉइन आगोदे इल्ल सो नीवु जास्ति कष्टपडबेकु अंत यारु बेकाद्रू इदन्न माड्बहुदु जॉइन आद्रूनु ओके नन्न कई जॉइन आयितु ननगिन बेकागिल्ल अंतनु नीवु नेग्लेक्ट माडो हागिल्ल याकंद्रे हेळक्कागल्ल यारिगे बेकाद्रू इंक्रीस आगबहुदु यारिगे बेकाद्रू कड़मे आगबहुदु सो ईग नोड्कोण इष्टु जॉइंट माड़ी कंप्लीटली निम्म कई जॉइंट माड़ी हीगे इष्ट इरबेकु निम्म होट्टे निम्म सोंट इष्ट इरबेकु हीगे जॉइन आगबेकु ओके जॉइन आद्रे ओळ्ळेदु बेकिद्रे नीवु एक्सरसाइज फॉलो माड़ी ओ नानु जॉइन आग्ता नानिगे बेड एक्सरसाइज अंत बिडक्के होगबेडि नीवु जॉइन माड़िद्रे निम्म बॉडी इन्नु ओळ्ळे शेपिगे बरुत्ते ಈ ಫಸ್ಟ್ ಎಕ್ಸರ್ಸೈಸ್ ಮಾಡಣ ಫಸ್ಟ್ ಎಕ್ಸರ್ಸೈಸ್ ಗೆ ನಾವು ಹೀಗೆ ಕೂತ್ಕೋಬೇಕಾಗುತ್ತೆ ಇದು ಕಾಲಿನ ಮೇಲೆ ಇದು ಹೀಗೆ ಮೇಲೆ ಹೀಗೆ ಆಕ್ಚುಲಿ ಈ ಎಕ್ಸರ್ಸೈಸ್ ಗೆ ಈ ರೀತಿ ಕೂತ್ಕೋಬೇಕಾಗುತ್ತೆ ಆದರೆ ಎಲ್ಲರಿಗೂ ಹೀಗೆ ಕೂತ್ಕೊಳ್ಳಕ ಆಗೋದಿಲ್ಲ ಅದಕ್ಕೋಸ್ಕರ ಹೀಗೆ ಹೇಳ್ಕೊಡ್ತಾ ಇದೀನಿ ಈ ತರ ಕೂತ್ಕೊಳ್ಳಿ ಓಕೆ ಹೀಗೆ ಆದರೆ ನಾವು ಈ ತರ ಕೂತ್ಕೊಳ್ಳ ಹಾಗಿಲ್ಲ ಹೀಗೆ ಹೀಗೆ ಕೂತ್ಕೋಣ ಆಮೇಲೆ ನಮ್ಮ ಶೋಲ್ಡರ್ಸ್ ನ ಹೀಗೆ ಇಟ್ಕೋಣ ನಮ್ಮ ಬಾಡಿ ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು ಶೋಲ್ಡರ್ಸ್ ಮೇಲೆ ಹೀಗೆ ಕೈ ಇಡಬೇಕು ಈ ಪೊಸಿಷನ್ ಅಲ್ಲಿ ಇರಬೇಕಾಗುತ್ತೆ ಆಮೇಲೆ ಏನು ಮಾಡಬೇಕು ಈ ತರ ಬೆಂಡ್ ಮಾಡಿ ನಮ್ಮ ಮೊಣಕೈ ನೆಲಕ್ಕೆ ಟಚ್ ಆಗಬೇಕು ನಮ್ಮ ಸೊಂಟ ಇದೆಯಲ್ಲ ಇಲ್ಲಿ ಸೊಂಟದ ಸ್ವಲ್ಪ ಹಿಂಭಾಗ ನೆಲಕ್ಕೆ ಟಚ್ ಮಾಡಬೇಕು ಇಲ್ಲಿ ನನ್ನ ಸೊಂಟ ಇಲ್ಲಿದೆ ನಾನು ಸ್ವಲ್ಪ ಇಲ್ಲಿ ಟಚ್ ಮಾಡ್ಕೋತೀನಿ ಹೀಗೆ ಬೆಂಡ್ ಆಗಿ ಹೀಗೆ ಟಚ್ ಮಾಡಿ ನೆಕ್ಸ್ಟ್ ಹೀಗೆ ಟಚ್ ಮಾಡಿ ಹೀಗೆ ಹೀಗೆ ನಾನು ಸ್ವಲ್ಪ ಕ್ರಾಸ್ ಆಗಿ ನಿಮಗೆ ಸೈಡಿಗೆ ತೋರಿಸ್ತೀನಿ ಹೇಗೆ ಅಂತ ಈ ತರ ಹೀಗೆ ಟಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹೀಗೆ ಟಚ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಭಾಗ ನಿಮ್ಮದು ಹೀಗೆ ಮೇಲೆ ರೈಸ್ ಆಗೋ ಹಾಗಿಲ್ಲ ಓಕೆ ರೈಸ್ ಆದ್ರೆ ಬಿದ್ದೋಗ್ಬಿಡ್ತೀರಾ ಸೋ ರೈಸ್ ಆಗಬಾರದು ಇದೇ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ ಹೀಗೆ ಮಾಡಿ ಈಗ ಫ್ರಂಟ್ ಇಂದಲೇ ತೋರಿಸ್ತೀನಿ ಓಕೆ ರೆಡಿ ಸ್ಟಾರ್ಟ್ ಎಷ್ಟು ಟೈಮ್ ಮಾಡಬೇಕು ಅಂದ್ರೆ ನಾನು ಈ ಕಡೆ 10 ಟೈಮ್ ಈ ಕಡೆ 10 ಟೈಮ್ ಮಾಡ್ತೀನಿ ನೀವಿನ್ನೂ ಜಾಸ್ತಿ ಟೈಮ್ ಬೇಕಾದರೂ ಮಾಡಬಹುದು ಓಕೆ ರೆಡಿ ಸ್ಟಾರ್ಟ್ ಕೆಲವರಿಗೆ ಈ ಭುಜದ ಮೇಲೆ ಕೈ ಇಟ್ಕೊಂಡು ಬಗ್ಗಕ ಆಗಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಏನು ಮಾಡಿ ಜಸ್ಟ್ ಹೀಗೆ ಇಟ್ಕೊಳ್ಳಿ ನಿಮ್ಮ ಬೈಸೆಪ್ಸ್ ತೋರಿಸಿದ ಹಾಗೆ ಹೀಗೆ ಇಟ್ಕೊಂಡು ಈ ತರ ಬೆಂಡ್ ಮಾಡಿ ಸ್ಟಾರ್ಟಿಂಗ್ ಈ ತರ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಬರ್ತಾ 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 ನಿಧಾನವಾಗಿ ಕೈ ರೈಸ್ ಮಾಡಿ ನಿಮ್ಮ ಭುಜದ ಮೇಲೆ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಹೀಗೆ
ಬೇಕಿದ್ರೆ ನೀವು ಫಾಸ್ಟ್ ಕೂಡ ಮಾಡಬಹುದು ಇದನ್ನ ಸ್ಪೀಡ್ ಅಪ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನೀವು ಇಲ್ಲೆಲ್ಲ ಫೋಲ್ಡಿಂಗ್ ಆಗೋದನ್ನ ನೀವು ಫೀಲ್ ಮಾಡಬಹುದು ಇಲ್ಲೆಲ್ಲ ಫೋಲ್ಡಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಏನರ್ಥ ನಿಮ್ಮ ಫ್ಯಾಟ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅದು ಸ್ಲೋ ಆಗಿ ಈ ತರ ಕ್ರಂಚ್ ಆಗಿ ಆಗಿ ಅದು ಮೆಲ್ಟ್ ಆಗುತ್ತೆ ಓಕೆ ಅಲ್ಲಿ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದು ಮೆಲ್ಟ್ ಆಗ್ತಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ವೇಸ್ಟ್ ಸೈಜ್ ನಮ್ದು ಕಡಿಮೆ ಆಗುತ್ತೆ ಓಕೆ ರೆಡಿ ಸ್ಟಾರ್ಟ್ ಈ ಕಡೆ 10 ಟೈಮ್ಸ್ ಈ ಕಡೆ 10 ಟೈಮ್ಸ್ 1 2 3 4 5 6 7 8 9 10 ಈಗ ನಾನು ಸ್ಪೀಡ್ ಮಾಡ್ತೀನಿ ನೀವು ಸ್ಪೀಡ್ ಮಾಡಿ 1 2 3 4 5 6 7 8 9 10 ನೀವು ಏಕೆಂದ್ರೆ ಇನ್ನೂ ಸ್ಪೀಡ್ ಆಗಿ ಮಾಡಬಹುದು ಆದರೆ ಪ್ರಾಕ್ಟೀಸ್ ಬೇಕದಕ್ಕೆ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಸ್ಪೀಡ್ ಮಾಡಬಹುದು ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಗೆ ಮೂವ್ ಆಗೋಣ ಈಗ ಈ ಎಕ್ಸರ್ಸೈಸ್ ಆಯ್ತು ನಮ್ಮ ನೆಕ್ಸ್ಟ್ ಎಕ್ಸರ್ಸೈಸ್ ಹೇಗೆ ಮಾಡಬೇಕು ಅಂದ್ರೆ ಕಾಲನ್ನ ಈ ರೀತಿ ಸ್ಟ್ರೆಚ್ ಮಾಡಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಹೀಗೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಆಮೇಲೆ ಈ ತರ ಟಚ್ ಮಾಡಕ್ಕೆ ಟ್ರೈ ಮಾಡಿ ಹೀಗೆ ನಿಮ್ಮ ಕೈ ಹೆಬ್ಬೆಟ್ಟನ್ನ ಟಚ್ ಮಾಡಬೇಕು ಆ ತರ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆ ಈಗ ಯಾವ ತರ ಮಾಡಬೇಕು ಅಂದ್ರೆ ಈ ಎಕ್ಸರ್ಸೈಸ್ನ ನೀವು ಹೀಗೆ ಒಂದು ಕಾಲ್ ಮೇಲೆ ನಿಮ್ಮ ಸೇಮ್ ಕೈ ಹಿಂಗಿರ್ಬೇಕಾಗುತ್ತೆ ನಿಮ್ಮ ಇನ್ನೊಂದು ಕೈನ ನಿಮ್ಮ ಕಿವಿಗೆ ಟಚ್ ಮಾಡಬೇಕಾಗುತ್ತೆ ಕಿವಿಗೆ ಟಚ್ ಮಾಡಿ ಹೀಗೆ ಬೆಂಡ್ ಆಗಿ ಯಾವ ತರ ಬೆಂಡ್ ಆಗ್ಬೇಕು ಅಂದ್ರೆ ಈ ಕೈ ನಿಮ್ಮ ಹೆಬ್ಬೆಟ್ಟನ್ನ ಟಚ್ ಆಗಬೇಕು ಆ ತರ ಬೆಂಡ್ ಆಗ್ಬೇಕಾಗುತ್ತೆ ಹೀಗೇನೆ ಕೆಲವ್ರು ಏನ್ ಮಾಡ್ತಾರೆ ಹೀಗೆ ತಗೊಂಡು ಈ ತರ ಟಚ್ ಮಾಡ್ಬಿಡ್ತಾರೆ ಆ ತರ ಟಚ್ ಮಾಡಿದ್ರೆ ನಿಮ್ಮ ಸೊಂಟದ ಮೇಲೆ ಪ್ರೆಷರ್ ಬೀಳೋದಿಲ್ಲ ಓಕೆ ಕಂಪ್ಲೀಟ್ಲಿ ನಿಮ್ಮ ಕಿವಿ ಟಚ್ ಮಾಡ್ತಾನೆ ಹೀಗೆ ಮತ್ತೆ ಹೀಗೆ ತಗೊಳ್ಳಿ ಹೀಗೆ ಮತ್ತೆ ಹೀಗೆ ತಗೊಳ್ಳಿ ಹೀಗೆ ಈ ತರ ಮಾಡ್ಬೇಕಾಗುತ್ತೆ ಓಕೆ ಎಷ್ಟ್ ಟೈಮ್ ಮಾಡ್ಬೇಕು ಎಷ್ಟು ಸಲ ಮಾಡ್ಬೇಕು ಅಂದ್ರೆ ಇದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ ನೀವ್ ಎಷ್ಟು ಕಡಿಮೆ ಮಾಡ್ಬೇಕು ಅಂತಿದ್ರು ಅಷ್ಟು ನೀವ್ ಜಾಸ್ತಿ ಮಾಡ್ಬೇಕಾಗುತ್ತೆ ಈಗ ಸ್ಟಾರ್ಟ್ ಮಾಡುವ ರೆಡಿ ಟೇಕ್ ಯೋರ್ ಪೊಸಿಷನ್ ಎಷ್ಟಾಗುತ್ತೋ ಅಷ್ಟು ಈ ತರ ಸ್ಟ್ರೆಚ್ ಮಾಡ್ಕೊಳ್ಳಿ ಈಗ ಸ್ಟಾರ್ಟ್ ಮಾಡೋಣ ಕೈ ಹಿಡ್ಕೊಳ್ಳಿ ಕಿವಿ ಹತ್ರ ಕೈ ಸ್ಟ್ರೆಚ್ ಮಾಡಿ ಬೆಂಡ್ ಒನ್ ಮತ್ ಹೀಗೆ ಮತ್ ಇದು ಪೊಸಿಷನ್ಗೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ಟೆನ್ ನಾನು ಸ್ಲೋ ಆಗಿ ಮಾಡಿದೆ ಈಗ ಸ್ವಲ್ಪ ಫಾಸ್ಟಾಗಿ ಮಾಡೋಣವಾ ರೆಡಿ ಸ್ಟಾರ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನೋಡಿ ಈ ಥರ ಬೆಂಡ್ ಆದಾಗ ಈ ಕಂಪ್ಲೀಟ್ಲಿ ಸ್ಟ್ರೆಚ್ ಫೀಲ್ ಮಾಡ್ತೀರಾ ಆಮೇಲೆ ಇದ್ರ ಮೇಲೆ ಭಾರ ಬಿದ್ದಿದೆ ನೀವು ಫೀಲ್ ಮಾಡಿ ನೋಡಿ ಹೀಗೆ ಇದ್ರ ಮೇಲೆ ಭಾರ ಬೀಳುತ್ತೆ ಇದು ಕಂಪ್ಲೀಟ್ ಸ್ಟ್ರೆಚ್ ಆಗುತ್ತೆ ಸೊ ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿ ಬಾಡಿ ವೇಟ್ ಜೊತೆಗೆ ನಮ್ಮ ಈ ಮೇನ್ ವೇಸ್ಟ್ ಇರುತ್ತೆಲ್ಲ ನಮ್ಮ ಸೊಂಟ ಅದ್ರ ಭಾಗ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಈಗ ಇನ್ನೊಂದು ಎಕ್ಸಸೈಸ್ ಇದೆ ಅದು ಯಾವುದು ಅಂತ ನೋಡೋಣ ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ನಾವು ಒಂಥರ ಮಲ್ಕೋಣ ಸ್ಟ್ರೇಟಾಗಿ ಹೀಗೆ ಮಲ್ಕೋಣ ಕಾಲನ್ನು ಈ ಥರ ತಗೋಣ ಓಕೆ ಆಮೇಲೆ ನಮ್ಮ ಕೈನ ಈ ರೀತಿ ಸ್ಟ್ರೆಚ್ ಮಾಡ್ಕೋಣ ಎರಡು ಕೈ ನಮ್ಮ ಶೋಲ್ಡರ್ಸ್ ನೇರವಾಗಿರ್ಬೇಕಾಗುತ್ತೆ ಆಮೇಲೆ ನಮ್ಮ ಕಾಲನ್ನು ಹೀಗೆ ಟ್ವಿಸ್ಟ್ ಮಾಡಿ ನಾವು ಯಾವ ಕಡೆ ಕಾಲನ್ನು ಬೆಂಡ್ ಮಾಡ್ತೀವಲ್ವ ಆ ಕಡೆ ನಾವು ನೋಡಬೇಕಾಗುತ್ತೆ ಹೀಗೆ ನಮ್ಮ ಶೋಲ್ಡರ್ಸ್ ನೇರವಾಗಿ ನಮ್ಮ ಕೈ ಇರಬೇಕಾಗುತ್ತೆ ಹೀಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ಸ್ ರೈಸ್ ಮಾಡಬೇಡಿ ಹೀಗೆ ಮತ್ತು ಹೀಗೆ ತಗೊಳ್ಳಿ ಪೊಸಿಷನ್ಗೆ ಆಮೇಲೆ ಹೀಗೆ ನಿಮ್ಮ ಕಾಲು ಒಂದ್ರ ಮೇಲೊಂದು ಇರಬೇಕಾಗುತ್ತೆ ಆ ಥರ ಮತ್ತೆ ಸೇಮ್ ಅದೇ ಥರ ಥರ್ಡ್ ಟೈಮ್ ಮಾಡ್ತಾ ಇರೋದು ಹೀಗೆ
4 5 6 7 8 9 10 ಹೀಗೆ ನೀವು ಇದನ್ನ ಫಾಸ್ಟ್ ಆಗಿ ಕೂಡ ಮಾಡಬಹುದು ಈಗ ಫಾಸ್ಟ್ ಆಗಿ ಒಂದಸಲ ಮಾಡೋಣ 10 ಕೌಂಟ್ ವರೆಗೂ ಪೊಸಿಷನ್ ತಗೊಳ್ಳಿ ಹೀಗೆ ಈಗ ಸ್ಟಾರ್ಟ್ ಮಾಡೋಣ 1 2 3 4 5 6 7 8 9 and 10 ನೋಡಿ ಎಷ್ಟು ಈಜಿ ಆಗಿತ್ತು ಅಲ್ವಾ ಈಗ ಸೇಮ್ ಇದೆ ಪೊಸಿಷನ್ ಅಲ್ಲಿ ನಮ್ಮ ಕಾಲನ್ನ ಹೀಗೆ ಸೈಡಿಗೆ ನಮ್ಮ ಪಾದ ಸೈಡಿಗೆ ಈ ರೀತಿ ಸ್ಟ್ರೆಚ್ ಮಾಡಬೇಕಾಗುತ್ತೆ ಹೀಗೆ ಸ್ಟ್ರೆಚ್ ಮಾಡಬೇಕಾಗುತ್ತೆ ಸ್ಟ್ರೆಚ್ ಮಾಡಿ ಹೀಗೆ ಬೆಂಡ್ ಮಾಡಬೇಕಾಗುತ್ತೆ ಈ ಮೊಣಕಾಲಿಗೆ ಮೊಣಕಾಲು ನೆಲಕ್ಕೆ ಟಚ್ ಆಗಬೇಕು ಸೇಮ್ ಇದೆ ಪೊಸಿಷನ್ ಅಲ್ಲಿ ಅದೇ ಇದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಅಷ್ಟೇ ಹೀಗೆ 1 2 3 4 5 6 7 8 9 10 ಇದನ್ನು ಕೂಡ ಅಷ್ಟೇ ಫಾಸ್ಟ್ ಆಗಿ ಮಾಡಬಹುದು ಆದರೆ ಕಾಲನ್ನ ಸ್ಟ್ರೆಚ್ ಮಾಡಿ ಈಗ ಮಾಡುವ 4 5 6 7 8 9 10 ಇವಾಗ ಸೇಮ್ ಇದೆ ಪೊಸಿಷನ್ ಇನ್ನೊಂದು ವೇರಿಯೇಷನ್ ಹೇಳ್ತೀನಿ ಕಾಲ್ ಇನ್ ಸ್ವಲ್ಪ ಸ್ಟ್ರೆಚ್ ಮಾಡಿ ಹೀಗೆ ಇನ್ ಸ್ವಲ್ಪ ಸಾಧ್ಯವಾದ ಮಾಡಿ ಇಲ್ಲಾಂದ್ರೆ ಕಷ್ಟ ಬೇಡ ಓಕೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಸೊ ಇನ್ ಸ್ವಲ್ಪ ನೀವು ಇದೇ ರೀತಿ ಫಾಸ್ಟ್ ಆಗಿ ಮಾಡೋಣ 1 ಹೀಗೆ 2 ಆದ್ರೆ ಕಾಲ್ ಯಾವ ಕಡೆ ಬೆಂಡ್ ಆಗುತ್ತೋ ಆ ಕಡೆ ನಮ್ಮ ತಲೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ನೋಡಬೇಕಾಗುತ್ತೆ ರೆಡಿ ಸ್ಟಾರ್ಟ್ 1 2 3 4 5 6 7 8 9 10 11 12 13 14 15 16 17 18 19 and 20 ನೀವು ಬೇಕಿದ್ರೆ ಇನ್ನೂ ಫಾಸ್ಟ್ ಆಗಿ ಮಾಡಬಹುದು ಇದನ್ನ ಇದಾದ್ಮೇಲೆ ಕಾಲನ್ನು ಸ್ಟ್ರೆಚ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಮಾಮೂಲಾಗಿ ಕೂತ್ಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇತ್ತು ಅಂತ ಕೆಲವರಿಗೆ ಈಸಿ ಕೆಲವರಿಗೆ ಕಷ್ಟ ಆದರೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತಾ ಆಗ್ತಾ ನಿಮಗೆ ಈಸಿ ಆಗುತ್ತೆ ನಿಮಗೆ ಫಾಸ್ಟ್ ವೆಯ್ಟ್ ಲೂಸ್ ಮಾಡಬೇಕು ನಿಮ್ಮ ಸೊಂಟ ಭಾಗ ಸೊಂಟದ್ದೆಲ್ಲ ನಿಮಗೆ ಬೇಗ ಕರಿಬೇಕು ಅಂತಿದ್ರೆ ನೀವು ಟೈಮಿಂಗ್ಸ್ನ ಜಾಸ್ತಿ ಮಾಡಬೇಕಾಗುತ್ತೆ ಆದರೆ 45 ಮಿನಿಟ್ಸ್ಗಿಂತಲೂ ನೀವು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಮಿನಿಮಮ್ ನೀವು 30 ಮಿನಿಟ್ಸ್ ಮಾಡಿ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಮಾಡಿ ಸಾಕು ಫ್ರೆಂಡ್ಸ್ ದೊಡ್ಡ ವಿಷಯ ಅಲ್ಲ ಸೊಂಟದ ಭಾಗ ಕಡಿಮೆ ಮಾಡೋದು ಹೊಟ್ಟೆ ಭಾಗ ಕಡಿಮೆ ಮಾಡೋದು ಅಷ್ಟು ಕಷ್ಟಕರನೂ ಅಲ್ಲ ಆದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ನಿಮ್ಮ ಎಫರ್ಟ್ ಇರಬೇಕಾಗುತ್ತೆ ನಮ್ಮ ಮನೆಯಲ್ಲೇ ಕೂತ್ಕೋತೀವಿ ಏನೂ ಮಾಡೋಲ್ಲ ನಮ್ಮ ಸೊಂಟ ಕರಗಬೇಕು ನಮ್ಮ ಇಂಚಸ್ ಲಾಸ್ಟ್ ಆಗಬೇಕು ನಾವು ಸಣ್ಣ ಆಗಬೇಕು ಅಂದರೆ ಅದಾಗೋದಿಲ್ಲ ನಿಮ್ಮ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಡಯಟ್ ಕೂಡ ಮ್ಯಾಟರ್ ಆಗುತ್ತೆ ಜೊತೆಗೆ ಡಯಟ್ ಜೊತೆಗೆ ಎಕ್ಸಸೈಸ್ ಕೂಡ ಮ್ಯಾಟರ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಆದರೆ ಈ ಎಕ್ಸಸೈಸ್ ಮಾಡೋಕ್ಕೂ ಮುಂಚೆ ನೀವು ಪ್ರಾಣಾಯಾಮ ಗೊತ್ತಿದ್ರೆ ನೀವು ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ ನೀವು ಮಾಡಬಹುದು ಎಕ್ಸಸೈಸ್ ಮುಗಿದ್ಮೇಲೂ ಕೂಡ ನೀವು ಪ್ರಾಣಾಯಾಮದಿಂದ ಎಂಡ್ ಮಾಡಬಹುದು ನಿಮಗೆ ಪ್ರಾಣಾಯಾಮ ಹೇಗೆ ಮಾಡೋದು ಅದು ಗೊತ್ತಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಬೇಕಾದರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಬ್ಯೂಟಿಫುಲ್ ಆಗಿರಿ ಫಿಟ್ ಆಗಿರಿ ಯಾರಿಗೂ ಏನೂ ಆಗೋದು ಬೇಡ ಎಲ್ಲರೂ ನಗ್ನಗ್ತಾ ಇರಿ ಎಲ್ಲರೂ ಸೇಫ್ ಆಗಿರಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್.